हाय फ्रेंड्स नमस्कार ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರಮ್ ಕಡೆ ಯೂಟ್ಯೂಬ್ ಚಾನೆಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಫೋನ್ಲಿ ಕ್ಯಾಪ್ಚಾ ಟೈಪಿಂಗ್ ಮಾಡಿ ಯಾವ ತರ ಅರ್ನಿಂಗ್ಸ್ ಅನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಈ ಅಪ್ಲಿಕೇಶನ್ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ಒಂದು ವಿಡಿಯೋವನ್ನ ಮಾಡಿದ್ದೆ ಆ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ಸ್ ಅನ್ನು ಮಾಡಿದ್ರಿ ಇದೆಲ್ಲ ಫೇಕ್ ಗುರು ಆಗೋದಿಲ್ಲ ಪೇಮೆಂಟ್ ಮಾಡೋದಿಲ್ಲ ಏನಕ್ಕೆ ಸುಮ್ಮನೆ ವಿಡಿಯೋ ಮಾಡ್ತೀರಾ ಹಾಗೇಗೆ ಅಂತ ಸೋ ಹಾಗಾಗಿ पेमेंट प्रूफ ना तक वीडियोवान अप्लिकेशन टोटल आगे डॉलर अर्निंग्स डायरेक्ट पेपल विथड्रा तक वीडियो इंटरनेशनल बेस्ड अप्लिकेशन ये कणको फ्राड कूड़ा आगोदे प्ले स्टोर न अप्लिकेशन रेटिंग्स नोड़े गोत 4.6 ಅಪ್ಲಿಕೇಶನ್ ರೇಟಿಂಗ್ಸ್ ಕೂಡ ಇರುವಂತದ್ದು ಅದರಲ್ಲಿ ನೀವು ಅಂದಾಜ್ ಕೂಡ ಮಾಡ್ಕೊಬಹುದು ಯಾರು ಫೇಕ್ ಅಂತ ಕಮೆಂಟ್ ಮಾಡಿದ್ರು ಅಂದ್ರೆ ಯಾರ್ ಕೈಲಿ ಮಾಡಕ ಆಗಲ್ಲ ಅವರು ಕಾಮನ್ ಆಗಿ ಫೇಕ್ ಅಂತಾನೂ ಕೂಡ ಅಂತಾರೆ ಸುಳ್ಳು ಅಂತಾನೂ ಕೂಡ ಅಂತಾರೆ ಸೋ ನೀವು ಯಾವಾಗ ಟ್ರೈ ಮಾಡ್ತೀರಾ ಡೆಫಿನೆಟ್ಲಿ ಅದರಲ್ಲಿ ನೀವು ಅರ್ನಿಂಗ್ಸ್ ಅನ್ನು ಮಾಡ್ಕೊಬಹುದು ಮತ್ತೆ ನಾನು ಯಾವುದೇ ಕಣಕ್ಕೂ ಸುಮ್ಮನೆ ವಿಡಿಯೋ ಮಾಡ್ಬಿಟ್ಟು ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡಕ ಇಷ್ಟಪಡಲ್ಲ ನನ್ನ ಟೈಮ್ ಕೂಡ ವೇಸ್ಟ್ ಮಾಡಕ ಇಷ್ಟಪಡೋದಿಲ್ಲ ಸೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ತರ ಕ್ಯಾಪ್ಚರ್ ಟೈಪ್ ಮಾಡ್ತಾ ಅರ್ನಿಂಗ್ಸ್ ಅನ್ನು ಮಾಡೋದು ಮತ್ತೆ ನನ್ನ ಪೇಮೆಂಟ್ ಪ್ರೂಫ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ ವಿಡಿಯೋನ ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವಿನೇ ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೆಂದು ಲೈಕ್ ಮಾಡಿ ನೀವು ಕೊಡೊಂದು ಲೈಕ್ ಇಂದ ನಿಮಗೋಸ್ಕರ ಈ ರೀತಿ ಸೂಪರ್ ಆದ ವಿಡಿಯೋಗಳನ್ನ ಮುಂದೆ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದೇ ತರ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋಗಳನ್ನ ಮುಂದೆ ತರ್ತಾನೆ ಇರ್ತೀವಿ ನೋಡ್ತಾ ನೀವು ಕೂಡ ಅರ್ನಿಂಗ್ಸ್ ಅನ್ನು ಮಾಡ್ಕೋಬೇಕು ಅಂದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶ್ರವಣ ನೀವು ನಿಮ್ಮ ಫೋನ್ ಇಂದ ಕ್ಯಾಪ್ಚಾ ಎಂಟ್ರಿ ಮಾಡಿ ಒಳ್ಳೆ ಅರ್ನಿಂಗ್ಸ್ ಅನ್ನು ಅರ್ನ್ ಮಾಡಬೇಕು ಅಂದ್ರೆ ಇದು ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಮತ್ತೆ ಇದು ಇಂಟರ್ನ್ಯಾಷನಲ್ ಬೇಸ್ಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಚೀಟ್ ಆಗೋದಿಲ್ಲ 100% ಪೇಮೆಂಟ್ ಸಿಕ್ಕೇ ಸಿಗುತ್ತೆ ಮತ್ತೆ ಈ ಅಪ್ಲಿಕೇಶನ್ ಗೆ ಒಳ್ಳೆ ನೇಮ್ ಕೂಡ ಇರುವಂತದ್ದು ನೀವು ಪ್ಲೇ ಸ್ಟೋರ್ ಗೆ ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ಸಾಕು ಒಳ್ಳೆ ರೇಟಿಂಗ್ಸ್ ಕೂಡ ಇದೆ ನಂತರ ಒಳ್ಳೆ ಡೌನ್ಲೋಡ್ಸ್ ಕೂಡ ಈ ಅಪ್ಲಿಕೇಶನ್ ಪಡ್ಕೊಂಡಿರುವಂತದ್ದು ಸೋ ಯಾವ ತರ ಅರ್ನಿಂಗ್ ಮಾಡೋ ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ನನ್ನ ಪೇಮೆಂಟ್ ಪ್ರೂಫ್ ಅನ್ನು ತೋರಿಸ್ಬಿಡ್ತೀನಿ ಈ ಅಪ್ಲಿಕೇಶನ್ ನನ್ನ ಬ್ಯಾಂಕ್ ಅಕೌಂಟ್ ಗೆ ಅಂದ್ರೆ ಪೇಪಲ್ ಗೆ ರಿಸೀವ್ ಮಾಡ್ಕೊಂಡಿರೋದು ಸೋ ನೋಡ್ತಾ ಇದ್ರಲ್ಲಿ ಸ್ಕ್ರೀನ್ ನ ಮೇಲ್ಗಡೆ ಈ ಅಪ್ಲಿಕೇಶನ್ ನಾನು ಎರಡು ಸಲ ವಿತ್ಡ್ರಾ ತಗೊಂಡಿದ್ದೆ ಒಂದು $5 ನ ವಿತ್ಡ್ರಾ ಇನ್ನೊಂದು $25 ನ ವಿತ್ಡ್ರಾ ಸೋ $5 ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 405 ರೂಪಾಯಿ ಆಗುತ್ತೆ ಸೋ ಅದೇ $25 ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 2025 ರೂಪಾಯಿ ಆಗುತ್ತೆ ಟೋಟಲ್ ಆಗಲಿ 2400 ರೂಪಾಯಿ ಸಮಥಿಂಗ್ ಆಗಿಬಿಡುತ್ತೆ ನಾನು ಈ ಅಪ್ಲಿಕೇಶನ್ ನ $30 ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 2430 ರೂಪಾಯಿ ಅರ್ನಿಂಗ್ಸ್ ಅನ್ನು ಕೂಡ ಈ ಅಪ್ಲಿಕೇಶನ್ ನಾನು ವಿತ್ಡ್ರಾ ಕೂಡ ತಗೊಂಡಿದ್ದೀನಿ ಅರ್ನಿಂಗ್ಸ್ ಅನ್ನು ಕೂಡ ತಗೊಂಡಿದ್ದೀನಿ ಮತ್ತೆ ಪೇಪಲ್ ನ ಪ್ರೂಫ್ ಅನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಟೋಟಲ್ ಆಗಿ $24.50 ಕೂಡ ಇಲ್ಲಿ ರಿಸೀವ್ ಆಗಿರುವಂತದ್ದು ಕೆಲವರು ಮಹಾನ್ ಬೌರ್ ಕೂಡ ಇರ್ತೀರಾ ಅಲ್ಲಿ $25 ಶೋ ಆಗ್ತಾ ಇದೆ ಇಲ್ಲಿ $24.50 ಅಷ್ಟೇ ಶೋ ಆಗ್ತಾ ಇದೆ ಬೇರೆ ಒಂದು ಪೇಮೆಂಟ್ ಪ್ರೂಫ್ ಹಾಗೆ ಹಾಗೆ ಅಂತ ಗುರು ಅಪ್ಲಿಕೇಶನ್ ಗಳಲ್ಲಿ ಟ್ರಾನ್ಸಾಕ್ಷನ್ ಫೀಸ್ ಅಂತ ಕಟ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಹಾಗಾಗಿ $50 ನ ಟ್ರಾನ್ಸಾಕ್ಷನ್ ಫೀಸ್ ಅಂತ ಕಟ್ ಮಾಡ್ಕೊಂಡಿರುವಂತದ್ದು ಅದ್ ಬಿಟ್ರೆ $24.50 ನನ್ನ ಪೇಪಲ್ ಗೆ ರಿಸೀವ್ ಕೂಡ ಆಗಿದೆ ನೀವು ವಿತ್ಡ್ರಾ ಮಾಡಿದ ಎರಡೇ ದಿನದ ಒಳಗಡೆ ಅಂದ್ರೆ ಮೂರು ದಿನದ ಬಿಸಿನೆಸ್ ಡೇಸ್ ಅನ್ನು ತಗೊಳ್ತಾರೆ ಬಟ್ ಎರಡು ದಿನದ ಒಳಗಡೆ ನಿಮಗೆ ನಿಮ್ಮ ಪೇಪಲ್ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಕೂಡ ಆಗುವಂತದ್ದು ಸೋ ನೋಡಿದ್ರಲ್ಲ ಪೇಮೆಂಟ್ ಪ್ರೂಫ್ ಕೇಳ್ತಾ ಇದ್ದವರಿಗೆ ಪೇಮೆಂಟ್ ಪ್ರೂಫ್ ಸಿಕ್ಕಿದೆ ಸೋ ಈಗ ಯಾವ ತರ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಕ್ಯಾಪ್ಚರ್ ಎಂಟ್ರಿ ಮಾಡ್ತಾ ಅರ್ನಿಂಗ್ಸ್ ಅನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್ ನೀವು ನಿಮ್ಮ ಫೋನ್ ಇಂದ ಕ್ಯಾಪ್ಚಾ ಎಂಟ್ರಿ ಮಾಡಿ ಅರ್ನಿಂಗ್ಸ್ ಅನ್ನು ಮಾಡೋಕೆ ರೆಡಿದೀರಾ ಅಂದ್ರೆ ಫಸ್ಟ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಲ್ಲ ಹಾಗಾಗಿ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡ್ತೀನಿ ಸಿಂಪಲ್ ಆಗಿ ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಆಪ್ ಲಿಂಕ್ ಅನ್ನ ಕೊಡ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ಅಪ್ಲಿಕೇಶನ್ ತುಂಬಾ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತಿದಂಗೆ ಫಸ್ಟ್ ರಿಜಿಸ್ಟರ್ ಮಾಡ್ಕೊಬೇಕಲ್ಲ ಹಾಗಾಗಿ ಲಾಗಿನ್ ವಿತ್ ಗೂಗಲ್ ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗೂಗಲ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಇಲ್ಲಿ ಲಾಗಿನ್ ಕೂಡ ಆಗುತ್ತೆ ಲಾಗಿನ್ ಆಗ್ತಿದಂಗೆ ನೀವು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ಸ್ ಅನ್ನು ಮಾಡ್ತೀರಾ ಅಂದ್ರೆ ಕೇವಲ ಕ್ಯಾಪ್ಚರ್ ಎಂಟ್ರಿ ಮಾಡೋದ್ರ ಮೂಲಕ ಅಷ್ಟೇ ಅರ್ನಿಂಗ್ಸ್ ಮಾಡ್ಕೊಳ್ಳೋದಲ್ಲ ನೀವು ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು ನಂತರ ಕೆಲವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು ಕೆಲವರು ಹೇಳ್ಬೋದು ಗುರು ಅಪ್ಲಿಕೇಶನ್ ಇನ್ಸ್ಟಾಲ್ ಅವೆಲ್ಲ ಬೇಡ ತಲೆನೋವಾಗೋಗ್ಬಿಟ್ಟಿದೆ ಸೊ ಇದನ್ನ ಹೇಳ್ಕೊಡಿ ಅಂತ ಸೊ ಕ್ಯಾಪ್ಚರ್ ಎಂಟ್ರಿ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಒಳ್ಳೆ ಅರ್ನಿಂಗ್ಸ್ ಅನ್ನ ಕೂಡ ನೀವು ಈ ಅಪ್ಲಿಕೇಶನ್ ಆರಾಮಾಗಿ ಮಾಡ್ಕೊಬಹುದು ಮತ್ತೆ ವಿತ್ಡ್ರಾ ಕೂಡ ಅಷ್ಟೇ ನಾನು ಈಗಲಿಂದ ತೋರಿಸಿದೆ ಎಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದೀರಾ ಅಂತ ಸೊ ನೀವು ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ಟೋಕನ್ಸ್ ಅನ್ನ ಅರ್ನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಪ್ಲಸ್ ಐಕಾನ್ ಕಾಣುತ್ತಲ್ಲ ನನ್ನ ಅಕೌಂಟ್ ಅಲ್ಲಿ ನೋಡಬಹುದು ಟೋಟಲ್ ಆಗಿ 26 ಟೋಕನ್ಸ್ ಕೂಡ ಇರುವಂತದ್ದು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಫ್ರೀ ಆಗಿ 2 ಟೋಕನ್ಸ್ ಅನ್ನ ಕೂಡ ಕೊಡ್ತಾರೆ ನೋಡಬಹುದು ಇಲ್ಲಿ ಫ್ರೀ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಫ್ರೀ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ನನಗೆ 3 ಟೋಕನ್ಸ್ ಕೂಡ ಸಿಕ್ತು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಮತ್ತೆ ನನಗೆ ಫ್ರೀ ಟೋಕನ್ಸ್ ಗಳು ಬೇಕು ಅಂದ್ರೆ 1 ಗಂಟೆ ವೇಟ್ ಮಾಡಬೇಕಾಗುತ್ತೆ
ಸೊ ಇಲ್ಲ ನಮಗೆ ಒಂದು ಗಂಟೆ ಎಲ್ಲ ಕಾಯಕ್ಕಾಗಲ್ಲ ಅಂದ್ರೆ ಇಲ್ಲಿ ವಾಚ್ ಮೇಲೆ ಕ್ಲಿಕ್ ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಅಪ್ಲೈ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ನೋಡಿದ ನಂತರ ಒಂದು 5 ಟಿಕೆಟ್ಸ್ ಇರಂದ್ರೆ 10 ಟಿಕೆಟ್ಸ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಅಂದರ ಹಾಗೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಯಾವ ತರ ಕ್ಯಾಪ್ಚಾ ಎಂಟ್ರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಇಲ್ಲಿ ಕ್ಯಾಪ್ಚಾ ಸಾಲ್ವಿಂಗ್ ಅಂತ ಕಾಣುತ್ತಲ್ಲ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ನಿಮ್ಮ ಆಪೋಸಿಟ್ ಒಬ್ಬ ಆಪೋನೆಂಟ್ ಕೂಡ ಬರ್ತಾನೆ. ಇಲ್ಲಿ ನೀವು ಫಾಸ್ಟ್ ಆಗಿ ಕ್ಯಾಪ್ಚರ್ನ ಫಿಲ್ಲಿಂಗ್ ಮಾಡ್ತೀರಾ ಇಲ್ಲಾಂದ್ರೆ ಅವನು ಜಾಸ್ತಿ ಫಿಲ್ ಮಾಡ್ತಾನೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ ತರ ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಇಲ್ಲಿ ಫೈಂಡ್ ಅಪೋನೆಂಟ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಂಡಿಂಗ್ ಅನ್ ಅಪೋನೆಂಟ್ ಅಂತ ಬರುತ್ತೆ, ವೇಟ್ ಮಾಡಿ. ಸೊ ನೋಡಬಹುದು ಇನ್ಸ್ಟಂಟ್ ಆಗಿ ನಂಗೆ ಇಲ್ಲಿ ಅಪೋನೆಂಟ್ ಕೂಡ ಸಿಕ್ಕಿರುವಂತದ್ದು. ಇಲ್ಲಿ ನೋಡಬಹುದು ಕ್ಯಾಪ್ಚಾ ಎಂಟ್ರಿ ಅಂದ್ರೆ ಕ್ಯಾಪ್ಚಾಗಳು ಕೂಡ ಇಲ್ಲಿ ಬರಕ್ಕೆ ಶುರು ಆಯ್ತು. ಎಲ್ಲ ಕೂಡ ಫಾಸ್ಟ್ ಆಗಿ ಮಾಡಬೇಕಾಗುತ್ತೆ. ಸೊ ನಾನು ವಿಡಿಯೋ ಮಾಡ್ತಿಲ್ಲ, ಹಾಗೆ ನಿಧಾನ ಟೈಪಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆ ಒಂದು ಟೈಮ್ ಕೂಡ ಓಡ್ತಾ ಇದೆಲ್ಲ, ಆ ಟೈಮ್ ಮುಗಿದ್ರೊಳಗೆ ನಾವು ಅವನಕಿಂತ ಜಾಸ್ತಿ ಕ್ಯಾಪ್ಚರ್ನ ಫಿಲ್ ಮಾಡಬೇಕಾಗುತ್ತೆ. ನೋಡಬಹುದು ಕರೆಕ್ಟ್ ಆಗಿ ನೋಡ್ಕೊಂಡು ಫಿಲ್ ಮಾಡಬೇಕಾಗುತ್ತೆ. ಈ ತರ ಎಷ್ಟು ಫಾಸ್ಟ್ ಇರ್ತಿರೋ ಅಷ್ಟು ಒಳ್ಳೇದು, ಮತ್ತೆ ತುಂಬಾ ಈಸಿಯಾಗಿ ನೀವಿಂದ ಜಾಸ್ತಿ ಪಾಯಿಂಟ್ಸ್ ಅನ್ನ ಅವ್ರು ಕೂಡ ಮಾಡಬಹುದು. ಜಸ್ಟ್ ಈ ತರ ನಂಬರ್ಗಳನ್ನ ಪ್ರೊವೈಡ್ ಮಾಡ್ತಾರೆ, ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಫಾಸ್ಟ್ ಫಾಸ್ಟ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಸೊ ನೋಡಬಹುದು ಟೈಮ್ ಕೂಡ ಮುಗಿತಾ ಬರ್ತಾ ಇದೆ. ಫ್ರೆಂಡ್ಸ್ ನೋಡಬಹುದು ಈಗ ಗೇಮ್ ಕೂಡ ಫಿನಿಶ್ ಆಗಿರುವಂತದ್ದು. ನೋಡೋಣ ನಾನ್ ಜಾಸ್ತಿ ಫಿಲ್ ಮಾಡಿದ್ರೆ ಅವ್ನು ಜಾಸ್ತಿ ಫಿಲ್ ಮಾಡಿದ್ರೆ ಅಂತ. ಸೊ ನೋಡಬಹುದು ನಾನು ಇಲ್ಲಿಂದ ವಿನ್ ಕೂಡ ಆಗಿದ್ದೀನಿ, ನಂಗೆ ಟೋಟಲ್ ಆಗಿ 20 ಕಾಯಿನ್ಸ್ ಕೂಡ ಇಲ್ಲಿ ಸಿಕ್ಕಿರುವಂತದ್ದು. ನಾನು 26 ಕ್ಯಾಪ್ಚರ್ನ ಫಿಲ್ ಮಾಡಿದ್ದೀನಿ, ಅವನು 23 ಕ್ಯಾಪ್ಚರ್ ಫಿಲ್ ಮಾಡಿದ್ನೆ, ಬಟ್ ಅವನಿಗೆ ಕೂಡ ಸ್ವಲ್ಪ ಪಾಯಿಂಟ್ಸ್ ಕೂಡ ಸಿಕ್ಕಿರುತ್ತೆ. ಸೊ ನೀವು ವಿನ್ ಆದ್ರಿ ಅಂದ್ರೆ ನಿಮ್ಗೆ ಜಾಸ್ತಿ ಪಾಯಿಂಟ್ಸ್ ಕೂಡ ಇಲ್ಲಿ ಸಿಗುವಂತದ್ದು. ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಬರುತ್ತೆ, ಆ ಅಡ್ವರ್ಟೈಸ್ಮೆಂಟ್ ನ ನೋಡಿ ನಂತರ ಇಲ್ಲಿಗೆ ಪಾಯಿಂಟ್ಸ್ ಕೂಡ ಆಡ್ ಕೂಡ ಆಗಿರುತ್ತೆ. ನೋಡಬಹುದು ಇಲ್ಲಿ ಟೋಟಲ್ ಆಗಿ ನನ್ನ ಅಕೌಂಟ್ ಅಲ್ಲಿ 313,837 ಕಾಯಿನ್ಸ್ ಕೂಡ ಇರುವಂತದ್ದು. ನೀವು ಈ ತರ ತುಂಬಾ ಈಸಿಗೆ ಕ್ಯಾಪ್ಚರ್ ಫಿಲ್ಲಿಂಗ್ ಮಾಡ್ತಾ ಪ್ರತಿದಿನ ಅಲ್ಲ ಗಂಟೆಗೆ ಒಳ್ಳೆ ಅರ್ನಿಂಗ್ಸ್ ಅನ್ನ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ಗೇಮ್ಸ್ ಅನ್ನ ಆಡಿ ಅರ್ನಿಂಗ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಇಲ್ಲಿ ಪ್ಲೇ ಟೈಮ್ ಅಂತ ಕಾಣಿಸಲ್ಲ, ಸಿಂಪಲ್ ಆಗಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ತುಂಬಾ ಗೇಮ್ಸ್ ಗಳು ಕೂಡ ಬರುತ್ತೆ. ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಅದೇ ರೀತಿ ಸರ್ವೆಸ್ ಅನ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಬಹುದು CPX ಸರ್ವೆ, ವಾಸ್ ಸರ್ವೆ, PF ಸರ್ವೆ ಅಂತ ಕಾಣುತ್ತಲ್ಲ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಲವೊಂದು ಕ್ವಶನ್ ಗಳನ್ನ ಕೂಡ ಕೇಳ್ತಾರೆ. ಆ ಕ್ವಶನ್ ನ ಆನ್ಸರ್ ಮಾಡೋದ್ರ ಮೂಲಕ ಸರ್ವೆಸ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ನೋಡಬಹುದು ಇಲ್ಲಿ ಎಷ್ಟು ಪಾಯಿಂಟ್ಸ್ ಅಂತ ಕೂಡ ಇರುತ್ತೆ. ಅದನ್ನ ತುಂಬಾ ಈಸಿಯಾಗಿ ನೀವು ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೋಬಹುದು. ನೀವೀಗ ಕೇಳ್ಬಹುದು ನಾವು ಅರ್ನ್ ಮಾಡಿದ ಅಮೌಂಟ್ ಅನ್ನ ಯಾವ ತರ ವಿತ್ಡ್ರಾ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಸಿಂಪಲ್ ಆಗಿ ರಿದಿಮ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಪಲ್ ನ ಇಮೇಲ್ ಅಡ್ರೆಸ್ ನ ಕೂಡ ಹಾಕಬೇಕಾಗುತ್ತೆ. ಸೊ ನಾನು ಇಲ್ಲಿ ನನ್ನ ಪೇಪಲ್ ನ ಇಮೇಲ್ ಅಡ್ರೆಸ್ ನ ಹಾಕಿದೀನಿ. ಹಾಕಿದ ನಂತರ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಕಾಯಿನ್ಸ್ ಇದೆ ಆ ರಿವಾರ್ಡ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಬಹುದು ನನ್ನ ಅಕೌಂಟ್ ಅಲ್ಲಿ 300,000 ಕಾಯಿನ್ಸ್ ಇದೆ, ಬಟ್ ನನಗೆ ಸೆಲೆಕ್ಟ್ ಮಾಡಲ್ಲ. ಸೊ ನಿಮ್ಮ ಅಕೌಂಟ್ ಅಲ್ಲಿ ಒಂದು 20,000 ಕಾಯಿನ್ಸ್ ಆಗ್ತಾ ಇದಂಗೆ $2 ನ ನೀವು ಇಲ್ಲಿಂದ ವಿತ್ಡ್ರಾ ಕೂಡ ಮಾಡ್ಕೊಬಹುದು. $2 ಅಂದ್ರೆ ನೀವು 160 ರೂಪಾಯಿನ ತುಂಬಾ ಈಸಿ ನಿಮ್ಮ ಪೇಪಲ್ ಅಕೌಂಟ್ ಗೆ ವಿತ್ಡ್ರಾ ಕೂಡ ತಗೊಬಹುದು. ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ರಿದೀಮ್ ನೋ ಮೇಲೆ ಕ್ಲಿಕ್ ಮಾಡ್ತಿದಂಗೆ ನಿಮ್ಮ ರಿಡೆಂಪ್ಷನ್ ಇಲ್ಲಿ ಸಕ್ಸಸ್ಫುಲ್ ಕೂಡ ಆಗುತ್ತೆ. ವಿತಿನ್ 3 ಡೇಸ್ ಒಳಗೆ ನಿಮ್ಮ ಪೇಪಲ್ ಅಕೌಂಟ್ ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೂಡ ಹೇಳಬಹುದು. ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ರೆ ಅಬ್ಸರ್ವ್ ಕೂಡ ಮಾಡಬಹುದು. ಸೊ ಸ್ಯಾಟರ್ಡೆ ಮತ್ತೆ ಸಂಡೇ ಯಾವ್ದೇ ಕಾರಣಕ್ಕೂ ವಿತ್ಡ್ರಾ ಮಾಡಬೇಡಿ. ಮಂಡೇ ಟು ಫ್ರೈಡೇ ನೀವು ಯಾವಾಗ ವಿತ್ಡ್ರಾ ಮಾಡಿದ್ರು ಕೂಡ ವಿತಿನ್ 3 ಡೇಸ್ ಒಳಗೆ ನಿಮ್ಮ ಪೇಪಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ ವ್ಯೂ ರಿಡೆಂಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ. ಸೊ ನೋಡಬಹುದು ನಾನು ಇಲ್ಲಿ $25 ಒಂದು ವಿತ್ಡ್ರಾ ತಗೊಂಡಿದ್ದೀನಿ, ಇನ್ನೊಂದು $5 ವಿತ್ಡ್ರಾ ಕೂಡ ತಗೊಂಡಿದ್ದೀನಿ. ಎರಡು ಕೂಡ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಫರ್ ಕೂಡ ಆಗಿದೆ. ಸೊ ನೀವು ಕೆಲವು ಕೇಳ್ತಿದ್ರಿ ಪೇಪಲ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ. ಸಿಂಪಲ್ ಆಗಿ ಕ್ರೋಮ್ ಗೆ ಬನ್ನಿ, ಇಲ್ಲಿ ಸರ್ಚ್ ಮಾಡಿ ಪೇಪಲ್ ಅಂತ, ನಂತರ ಈ ಒಂದು ವೆಬ್ಸೈಟ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ಅಪ್ ಫಾರ್ ಫ್ರೀ ಅಂತ ಕಾಣುತ್ತಲ್ಲ, ಸೈನ್ ಅಪ್ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಅಡ್ರೆಸ್ ನ ಕೇಳುತ್ತೆ. ಹಾಕಿ ನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಪ್ಯಾನ್ ಕಾರ್ಡ್ ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಎಲ್ಲ ಕೂಡ ಫಿಲ್ ಮಾಡಿ. ಸೇಮ್ ಯಾವ ತರ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಪೇಟಿಎಂ ಯಾವ ತರ ಇದೆಯಲ್ಲ ಅದೇ ತರ ಪೇಪಲ್ ಇದು ಇಂಟರ್ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ ಆಗಿದೆ. ನೀವು ತುಂಬಾ ಈಸಿಯಾಗಿ ಇದಕ್ಕೆ ರಿಡೀಮ್ಷನ್ ನ ತಗೊಬಹುದು. ನಿಮ್ಗೆ ಪೇಪಲ್ ಕ್ರಿಯೇಟ್ ಮಾಡೋದು ಇನ್ನು ಕೂಡ ಗೊತ್ತಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಗಳು ಕೂಡ ಇದೆ, ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಕೂಡ ಸಿಗುತ್ತೆ. ತುಂಬಾ ಈಸಿಗೆ ಕ್ರಿಯೇಟ್ ಕೂಡ ಮಾಡ್ಕೊಂಡು ರಿಡೀಮ್ಷನ್ ನ ತಗೊಬಹುದು. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಇಲ್ಲಾಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ದಾದ್ರು ಒಂದು ಪೇಪಲ್ ಅಕೌಂಟ್ ಇತ್ತು ಅಂದ್ರೆ ಅವರ ಪೇಪಲ್ ಅಕೌಂಟ್ ಇಸ್ಕೊಂಡು ಇಮೇಲ್ ಅಡ್ರೆಸ್ ನ ಹಾಕಿ ನೀವು ತುಂಬಾ ಈಸಿಗೆ ರಿಡೀಮ್ಷನ್ ಕೂಡ ತಗೋಬಹುದು. ಓವರ್ಆಲ್ ಗೆ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ. ನೀವು ಕ್ಯಾಪ್ಚಾ ಫಿಲ್ಲಿಂಗ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಒಂದ್ಸಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟಾದ್ರೆ ವಿಡಿಯೋಕ್ಕೆ ಮಿಸ್ ಮಾಡದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.